ಗಿಳಿಯ ತುಂಟಾಟ. ಪ್ರೀತಿಯ ಮಕ್ಕಳೇ, ಮಾತಾಡೋದು ಮತ್ತು ಬೇರೆಯವರ ಬಗ್ಗೆ ಮಾತಾಡೋದ್ರಲ್ಲಿ ಬಹಳ ವ್ಯತ್ಯಾಸ ಇದೆ. ಬೇರೆಯವರ ಬಗ್ಗೆ ಮಾತಾಡೋದು ಮತ್ತು ಬೇರೆಯವರ ಬಗ್ಗೆ ಹೀಯಾಳಿಸಿ ಮಾತಾಡೋದು ಎರಡರಲ್ಲೂ ಬಹಳ ವ್ಯತ್ಯಾಸ ಇದೆ. ಹಾಗಾದ್ರೆ ಬನ್ನಿ, ಇಂದು ನಾವು ಈ ಕಥೆಯನ್ನು ನೋಡೋಣ. ಕಾಡಿನ ರಾಜ ಸಿಂಹನಿಗೆ ತನ್ನ ಸಿಂಹಿಣಿಯ ಬಗ್ಗೆ ಅನುಮಾನವಿತ್ತು. ಸಿಂಹ ಶಿಕಾರಿಗೆ ಹೋದಾಗಲೆಲ್ಲ ಸಿಂಹಿಣಿ ತನ್ನ ಹಳೆಯ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುತ್ತಿತ್ತು. ಒಂದಿನ ಸಿಂಹದ ಗೆಳೆತನ ಗಿಳಿಯ ಜೊತೆಗೆ ಆಗುತ್ತೆ. ಸಿಂಹ ಅದಕ್ಕಾಗಿ ತನ್ನ ಗುಹೆಯಲ್ಲಿ ಒಂದು ಗೂಡು ಮಾಡಿಕೊಡುತ್ತದೆ. ಒಂದಿನ ಸಿಂಹ ಶಿಕಾರಿಗೆ ಹೋಗುವಾಗ ಗಿಳಿಗೆ ಹೇಳುತ್ತೆ, ಕೇಳು ಗಿಳಿರಾಯ, ನಾನು ಶಿಕಾರಿಗೆ ಹೋಗ್ತಿದ್ದೇನೆ. ನನ್ನ ಹಿಂದೆ ಈ ಗುಹೆಯೊಳಗೆ ಏನೆಲ್ಲ ನಡೆಯುತ್ತೆ ನನ್ಗದ್ರ ಸಂಪೂರ್ಣ ಡೀಟೇಲ್ ಕೊಡ್ಬೇಕು. ಮತ್ತೆ ಸಿಂಹ ಗುಹೆಯಿಂದ ಹೊರಡುತ್ತಲೇ ಸಿಂಹಿಣಿ ತನ್ನ ಅಭ್ಯಾಸದಂತೆ ತನ್ನ ಸ್ನೇಹಿತರನ್ನು ಕರೆದು ಎಂದಿನಂತೆ ಗುಹೆಯಲ್ಲಿ ಪಾರ್ಟಿ ಶುರುವಾಯಿತು. ನನ್ಗನ್ಸುತ್ತೆ ಮಹಾರಾಜರು ಶಿಕಾರಿಗೆ ಹೋಗಿದ್ದಾರೆ. ಅದಕ್ಕೆ ಅಲ್ವಾ ಸಿಂಹಿಣಿ ಎಲ್ಲರನ್ನೂ ಪಾರ್ಟಿಗೆ ಕರೆದಿರೋದು. ಮಹಾರಾಜರು ಹಳೆಯ ಶಿಕಾರಿಯ ಬಗ್ಗೆ ಕೇಳೋದಿಲ್ವೇ? ಹೇಳ್ಬಿಡ್ತೀನಿ, ನಾನ್ ತಿಂದ್ಬಿಟ್ಟೆ. ಹೇಳು ಹೇಳು, ಎಷ್ಟೊತ್ತು ಮಲಗ್ತಿ ಹೇಳು. ಅರೆ, ನೀವು ಶಿಕಾರಿಯಿಂದ ಬಂದ್ರ? ಯಾಕೆ, ನಾನ್ ಬರ್ಬಾರ್ದಿತ್ತಲ್ವಾ? ಹೀಗೆಲ್ಲ ಯಾಕೆ ಹೇಳ್ತೀರಿ? ಯಾಕೆಂದ್ರೆ ನಾನ್ ಬಾರ್ದೇ ಇರ್ತಿದ್ರೆ ಆಗ ನೀನು ನಿನ್ನ ಗೆಳೆಯರನ್ನು ಕರೆದು ನನ್ನ ಹಳೆಯ ಶಿಕಾರಿಯಿಂದ ಪಾರ್ಟಿ ನಡೆಸ್ತಿದ್ದೆ. ಯಾವ ಸ್ನೇಹಿತರು ಇಲ್ಲ, ನಾನೇ ತಿಂದಿದ್ದು. ತೋಳ, ಜಿಂಕೆ, ಕಾಗೆ, ನರಿ, ಇಲಿ. ಏನ್ ಹೇಳಿ ರಾಜ ಸಾಹೇಬ್ರೇ, ಇದ್ದಕ್ಕಿದ್ದಂತೆ ಎಲ್ರೂ ಬಂದ್ಬಿಟ್ರು. ಹೇಳಿದ್ರು ಏನಾದ್ರೂ ತಿನ್ನೋ ಕೊಡಿ ಎಂದು. ನಿಮ್ಮ ದರ್ಬಾರ್ನಲ್ಲಿ ಯಾರಾದ್ರೂ ಇಲ್ಲಿಂದ ಖಾಲಿ ಹೋಟೆಲ್ ಹೋಗಕ್ಕಾಗುತ್ತಾ? ಅದಕ್ಕೆ ಕೊಟ್ಟೆ. ತಿನ್ನಿಸಿದ್ದು ಆಯ್ತು, ಆದ್ರೆ ಡಾನ್ಸ್, ಹಾಡು, ನೃತ್ಯ ಏನು ಅದು ಕೂಡ ನನ್ನ ದರ್ಬಾರಿನ ಭಾಗವೇನು? ಇಲ್ಲ ಅದಂತೂ. ಸರಿ, ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ನಾನು ಪುನಃ ಶಿಕಾರಿಗೆ ಹೋಗ್ತೇನೆ. ಕೇಳಿದ್ದೇನೆ ಕೆಲವು ಜಿರಾಫೆ ಇಲ್ಲಿಂದ ಹೋಗ್ತಿದ್ದಾವೆ. ವಿಚಿತ್ರವಾಗಿದೆ, ಇವರಿಗೆ ಹೀಗೆ ಪಾಯಿಂಟ್ ಟು ಪಾಯಿಂಟ್ ಹೇಗೆ ಗೊತ್ತಾಯ್ತು? ಇವ್ರೇನಾದ್ರೂ ಗೋಡೆ ಹಿಂದೆ ನಿಂತು ಎಲ್ಲ ಕೇಳಿಸ್ಕೊಂಡ್ರ? ಹಾಗ್ ಮಾಡ್ತಿದ್ರೆ ನನಗ್ ಗೊತ್ತಾಗ್ತಿತ್ತು. ಹಾಗಾದ್ರೆ ಇವರಿಗೆಲ್ಲ ಹೇಗ್ ಗೊತ್ತಾಯ್ತು? ಮತ್ತೆ ಸ್ವಲ್ಪ ಸಮಯದ ನಂತರ ಸಿಂಹ ಮತ್ತೆ ಶಿಕಾರಿಗೆ ಹೊರಡುತ್ತಾನೆ. ಮತ್ತೆ ಸಿಂಹಿಣಿಯ ಎಲ್ಲಾ ಸ್ನೇಹಿತರು ಬಂದ್ರು. ಏನ್ ವಿಚಿತ್ರ ನಮ್ಮ ಮಹಾರಾಣಿ, ಇವತ್ತು ಒಂದೇ ದಿನ ಎರಡನೇ ಪಾರ್ಟಿ. ಹಾ, ರಾಜ ಸಾಹೇಬ್ರು ಶಿಕಾರಿಯಿಂದ ಬಂದಿದ್ರು, ಮತ್ತೆ ಶಿಕಾರಿಗೆ ಹೊರಟೋದ್ರು. ಹಾಗಾದ್ರೆ ಶುರು ಮಾಡೋದ ಪಾರ್ಟಿ ಡಾನ್ಸ್? ಹಾ, ಶುರು ಮಾಡೋಣ. ಕೆಲವು ಸಮಯದ ನಂತರ ಶಿಕಾರಿಯಿಂದ ಸಿಂಹ ವಾಪಸ್ ಬಂದ ತಕ್ಷಣ ಗಿಳಿಯ ಬಳಿಗೆ ನಿಧಾನವಾಗಿ ಹೋಗುತ್ತಾನೆ. ಗಿಳಿ ಎಲ್ಲವನ್ನೂ ಸಿಂಹನಿಗೆ ಹೇಳುತ್ತೆ. ಇದನ್ ಕೇಳಿದ ಕೂಡ್ಲೇ ಸಿಂಹನಿಗೆ ಬಹಳ ಕೋಪ ಬರುತ್ತೆ. ವಾ ಮಹಾರಾಣಿ ವಾ, ನಾನ್ ಹೋದ ತಕ್ಷಣ ಮೊದಲು ತೋಳ ಬಂದ, ನಂತರ ಮೊಲ ಬಂತು, ಆಮೇಲೆ ಇಲಿ, ಕೊನೆಗೆ ಕಾಂ ಕಾಂ ಕೂಗುತ್ತಾ ಕಾಗೆ ಕೂಡ ಬಂತು. ಇಲ್ಲ, ಇಲ್ಲ ಅದಂತೂ. ಎಲ್ಲಕ್ಕಿಂತ ಮೊದಲು ಇಲಿ ಡಾನ್ಸ್ ಶುರು ಮಾಡಿತು ಅಲ್ವಾ? ಇಲ್ಲ ಇಲ್ಲ ಅದಂತೂ. ಅನ್ಸುತ್ತೆ ನಿಮ್ಗೆ ಯಾರೋ ನಮ್ ವಿರುದ್ಧ ಸುಳ್ಳು ಹೇಳ್ತಿದ್ದಾರೆ. ಎಂದಾದ್ರೂ ಶಿಕಾರಿಯ ಮಧ್ಯದಲ್ಲಿ ಹಿಂತಿರುಗಿದ್ರೆ ಇವರೆಲ್ಲರ ಶಿಕಾರಿ ಇಲ್ಲೇ ಮುಗಿಸ್ತೇನೆ. ವಿಚಿತ್ರವಾಗಿದೆ, ಯಾರೋ ಇವರಿಗೆ ಎಲ್ಲವನ್ನೂ ನೋಡಿ ಹೇಳ್ತಿದ್ದಾರೆ. ಇವರೇನಾದ್ರೂ ಯಾರನ್ನಾದ್ರೂ ಇಲ್ಲಿ ಬಿಟ್ಟಿದ್ದಾರ ನೋಡೋಕೆ? ಆದ್ರೆ ಯಾರಿರ್ಬಹುದು? ಓ ಕಿಳಿ, ಇದಕ್ಕೆ ಇಲ್ಲಿ ಇರಲು ಇಷ್ಟು ಒಳ್ಳೆ ಜಾಗ ಕೊಟ್ಟು ತಿನ್ನಲು ಕೂಡ ಕೊಟ್ಟಿದ್ದಾರೆ. ಸುಮ್ನಿರೋಕಾಗೋದಿಲ್ವಾ ಇದಕ್ಕೆ? ನೋಡು, ನೀನು ಸಿಂಹರಾಜನ ಎದುರಿಗೆ ಸುಳ್ಳು ಅಂತ ನಾನು ಸಾಬೀತ್ ಮಾಡ್ತೀನಿ, ಆಗ್ಲೇ ನಾವು ಸುಖವಾಗಿರೋಕಾಗೋದು.
ಮತ್ತೆ ಸಿಂಹಿಣಿ ನಿರ್ಧಾರ ಮಾಡಿದ್ದು ಇಂದಿನಿಂದ ಗಿಳಿಯನ್ನು ಸಿಂಹ ಮಹಾರಾಜರ ಎದುರಿಗೆ ಸುಳ್ಳು ಎಂದು ಸಾಬೀತುಪಡಿಸಬೇಕೆಂದು. ಆಗ್ಲೇ ಸಿಂಹ ಮಹಾರಾಜರಿಗೆ ನಮ್ಮ ಮೇಲಿರೋ ಅನುಮಾನ ದೂರ ಆಗೋದು. ಆಗ ಸಿಂಹಿಣಿ ತನ್ನ ಎಲ್ಲಾ ಸ್ನೇಹಿತರಿಗೆ ಎಲ್ಲ ಸ್ಕೀಮ್ ತಿಳಿಸಿತು. ಇಂದಿನಿಂದ ಸಿಂಹ ಮಹಾರಾಜ ಶಿಕಾರಿಗೆ ಹೋದಾಗ ನಾವು ಗಿಳಿಯನ್ನು ಸುಳ್ಳು ಎಂದು ಸಾಬೀತುಪಡಿಸಲು ನಾವು ತಮ್ಮ ಆಟ ಶುರು ಮಾಡಬೇಕು. ಮತ್ತೆ ಈ ಅವಕಾಶ ಸಿಂಹಿಣಿ ಮತ್ತು ಟೀಮ್ಗೆ ಯಾವಾಗ ಸಿಕ್ತು ಅಂದ್ರೆ ಕೆಲವು ದಿನಗಳ ನಂತರ ಸಿಂಹ ಶಿಕಾರಿಗೆ ಹೊರಟಾಗ. ಸಿಂಹಿಣಿ ಎಲ್ಲಕ್ಕಿಂತ ಮೊದಲು ಸಿಂಹಿಣಿ ಗುಹೆಯ ಬೆಳಕನ್ನು ಆರಿಸಿತು. ನಂತರ ಒಬ್ಬೊಬ್ಬರಾಗಿ ಎಲ್ಲಾ ಸ್ನೇಹಿತರನ್ನು ಒಳಗೆ ಕರೆದಳು. ಗಿಳಿ, ನಿನಗಂತೂ ಇಲ್ಲಿ ಕಾಣೋದೆಲ್ಲ ಬರೀ ಸುಳ್ಳು. ಅದೇನ್ ಹೇಳ್ತೀಯೋ ಹೇಳು. ನಿನ್ನ ತರಲೆ ಆಟ ಸರಿಪಡಿಸಲು ವಾತಾವರಣವನ್ನು ಹೀಗೆ ಬದಲು ಮಾಡಿದ್ದೇವೆ. ಮತ್ತೆ ಮಾರನೇ ದಿನ ಎಂದಿನಂತೆ ಸಿಂಹ ಶಿಕಾರಿಯಿಂದ ಬಂದು ಗಿಳಿಯ ಬಳಿ ಕೇಳುತ್ತೆ, ಇವತ್ ನನ್ಗೆ ತುಂಬಾ ಸುಸ್ತಾಗಿದೆ, ಹಾಗೆ ಕೋಪ ಕೂಡ ಬರ್ತಿದೆ. ಬೇಗ ಹೇಳು, ನಾನ್ ಹೋದ ನಂತರ ಇಲ್ಲಿ ಏನೆಲ್ಲ ನಡೀತು. ಬಿಸಿಲು, ಗಾಳಿ, ಮಳೆ ಈ ಗುಹೆಯಲ್ಲಿ? ಮಳೆಯ ನೀರು ಬಿಡು, ಒಂದು ಹನಿಯೂ ಇಲ್ಲೆಲ್ಲೂ ಕಾಣಿಸ್ತಿಲ್ಲ, ಹೊರಗೆ ಕೂಡ ಕಾಣಿಸ್ತಿಲ್ಲ. ಬಿಸಿಲು, ಗಾಳಿ, ಮಳೆಯ ಲಕ್ಷಣ ಕೂಡ ಇರ್ಲಿಲ್ಲ. ಸಿಂಹ ಮಹಾರಾಜರೇ, ನಿಮಗೆ ಸುಳ್ಳು ಹೇಳುವವರ ಬಗ್ಗೆ ಗೊತ್ತಾಯ್ತಾ? ಯಾರವರು ಇಲ್ಲಿ ಏನೋ ನಡೆದಿದ್ರು, ಏನೇನೋ ನಡೀತಿದೆ ಅಂತ ಸುಳ್ಳು ಹೇಳ್ತಾರೆ? ಇದನ್ನೆಲ್ಲ ಕೇಳುತ್ತಲೇ ಶಿಕಾರಿಯಿಂದ ಬಂದ ಸಿಂಹ ಸಿಟ್ಟಿನಿಂದ ಕೂಗಾಡುತ್ತೆ, ಕೋಪದಿಂದ ಗಿಳಿಯ ಕಡೆ ನೋಡುತ್ತಾ ಹೇಳುತ್ತೆ, ಓಹೋ, ಹಾಗಾದ್ರೆ ಅದು ನೀನೇನಾ? ನನ್ನ ನಿಷ್ಕಪಟಿ ಮಹಾರಾಣಿ ಬಗ್ಗೆ ಸುಳ್ಳು ಹೇಳಿ ನನ್ನ ಕಿವಿ ತುಂಬಿಸೋನು? ಚಪ್, ಮಹಾರಾಜ ಅಂತ ಕರಿಬೇಡ. ನನ್ಗೆ ನಿನ್ನ ಮಾತು ಕೇಳಿದಾಗ್ಲೇ ತಿಳಿತು ನೀನು ನನ್ಗೆ ಸುಳ್ಳು ಹೇಳ್ತಿದ್ದಿ ಎಂದು. ಸಿಂಹಿಣಿ ಮಹಾರಾಣಿ ಸತ್ಯ ಹೇಳ್ತಿದ್ಲು, ಯಾರೋ ನನ್ಗೆ ಅವರ ಬಗ್ಗೆ ಸುಳ್ಳು ಹೇಳಿ ಪ್ರಚೋದಿಸುತ್ತಿದ್ದಾರೆಂದು. ಅದು ನೀನೇ, ನಿನ್ಗೆ ಇದಕ್ಕೆ ಶಿಕ್ಷೆ ಆಗಲೇಬೇಕು. ಅರೆ, ಏನ್ ಮಾಡ್ತಿದ್ದೀರಿ? ಬಿಟ್ಬಿಡಿ ಪಾಪ. ಮಹಾರಾಣಿ, ಇವನು ನಿನ್ ಬಗ್ಗೆ ನನ್ಗೆ ಸುಳ್ಳು ಹೇಳಿದಾನೆ. ಪರವಾಗಿಲ್ಲ, ಏನೂ ಗೊತ್ತಾಗೋದಿಲ್ಲ. ಇವತ್ತಿಂದ ಇದು ಇಲ್ಲಿ ಇರೋದೇ ಬೇಡ ಅಂದ್ರೆ ನಿಮಗೆ ಸುಳ್ಳು ಹೇಗ್ ಹೇಳುತ್ತೆ? ಏ ಗಿಳಿರಾಯ, ಈ ಗೂಡು ಬಿಟ್ಟು ಹೊರಟು ಹೋಗು. ಮತ್ತೆ ಕೇಳು, ಹೋಗೋಕ್ ಮೊದ್ಲು ನನ್ನ ಒಂದ್ ಮಾತ್ ನೆನ್ಪಿಟ್ಕೋ, ಯಾರಿಗೂ ತೊಂದ್ರೆ ಕೊಡೋ ಕೆಲ್ಸ ಮಾಡ್ಬೇಡ. ಹಾಗೇನಾದ್ರೂ ಮಾಡ್ಲೇಬೇಕಾಗ್ ಬಂದ್ರೆ ಇದನ್ನು ನೋಡು, ಯಾರ ವಿರುದ್ಧ ಎಲ್ಲಿ ಹೇಗೆ ತಂದಿಡುತ್ತಿದ್ದೇನೆಂದು. ಇಲ್ದಿದ್ರೆ ಈ ಗೂಡಿನ ಜೊತೆಗೆ ಜಗತ್ತನ್ನೇ ಬಿಟ್ಟು ಹೋಗ್ಬೇಕಾಗಬಹುದು.